ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಅಂಗೆಯ ನಿಮ್ಮಗಳು ರುಕ್ಮಣ್ಣಿನುವೆ, ಏಟು ದಿನ ಅವಳ ಕಳ್ಳಾಟ ಯಾರಿಗೂ ಗೊತ್ತಾಗಕ್ಕಿಲ್ಲ ಅಂತ ಆಡ್ತಾನೇ ಇದ್ಲು. ಆದ್ರೆ ನಾವು ಈಗ ಅದನ್ನ ಸಾಕ್ಷಿ ಸಮೇತ ಹಿಡ್ಕೊಬಿಟ್ಟಿದೀವಿ. ಅದಕ್ಕೆಯ ಅಂತ ಸೊಸೆನ ಮನೆ ಒಳಗೆ ಇಟ್ಕೊಂಡ್ಬಿಟ್ರೆ ಜನ ನಮ್ಮನ್ನ ನೋಡ್ಕೊಂಡು ಕ್ಯಾಕುರ್ ಸುಗಿತಾರೆ ಅಂದ್ಬಿಟ್ಟು ಅವಳನ್ನ ಆಚೆ ಹಾಕಿವಿ. ಅವಳು ಕೆರೆನ ಬಾವಿನ ನೋಡ್ಕೊಳಕ್ ಮುಂಚೆ ಬಂದು ನಿಮ್ಮ ಮಗಳನ್ನ ಕರ್ಕೊಂಡೋಗಿ. ಏನಾರ ಆಯ್ತು ಅಂದ್ರೆ ನಮ್ಮನ್ ಮಾತ್ರ ಕೇಳ್ಬೇಡಿ. ಹಲೋ, ಏನಾಯ್ತ್ರಿ? ಇನ್ನೊಂದು ಅನಾಹುತ ಆಗಿದೆ. ನಮ್ಮ ರುಕ್ಮಿಣಿನ ಮನೆಯಿಂದ ಹೊರಗಡೆ ಹಾಕಿದೆ. ಏನಪ್ಪ ಹೇಳ್ತಾ ಇದ್ದೀರಾ ನೀವು? ಮತ್ತೆ ಅವ್ರ ಬುದ್ಧಿ ತೋರಿಸ್ಬಿಟ್ರಾ? ಇವತ್ತೇನಾರು ಆಗೋಗ್ಲಿ, ಎರಡರಲ್ಲೊಂದು ತೀರ್ಮಾನ ಮಾಡ್ಕೊಂಡು ಬಂದೇ ಬರ್ತೀನಿ. ಬೇಡ ಆನಂದ, ಹೋದ್ರೆ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುತ್ತೆ. ಮೊದಲು ನಾನು ಹೋಗಿ ನೋಡ್ತೀನಿ ಏನಾಗಿದೆ ಅಂತ ತಿಳ್ಕೊತೀನಿ. ಆ ಮನೆ ಜನ ಯಾಕಾದ್ರೂ ನಮ್ಮ ಅಕ್ಕಗೆ ಈ ಥರ ತೊಂದರೆ ಕೊಡ್ತಾನೆ ಇರ್ತಾರೋ? ಅವ್ರ ಮನೆ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ, ನಾವು ಅವ್ರಿಗೆ ಹಾಗೆ ತೊಂದರೆ ಕೊಡ್ತಾ ಇದ್ದೀವಾ? ಛೇ, ಅಷ್ಟೊಂದೆಲ್ಲ ಯೋಚನೆ ಮಾಡುವಷ್ಟು ಒಳ್ಳೆತನ ಇರೋ ಜನ ಆಗಿದ್ರೆ ಹೀಗೆಲ್ಲ ಯಾಕೆ ಮಾಡ್ತಾ ಇತ್ತು? ಅವ್ರಿಗೆ ಅವ್ರ ಮಗಳ ಸಂತೋಷಕ್ಕಿಂತ ಸೊಸೆಗೆ ಕಷ್ಟ ಕೊಡೋದೇ ಮುಖ್ಯ ಆಗೋಗಿದೆ. ಬೇಕಾರೆ ನಾಗವೇಣಿ ಅಕ್ಕನ ಕರಿತೀನಿ ಅಂತ ಅವ್ರನ್ನ ಎದುರಿಸ್ಬಿಡ್ತೀನಿ. ಬಂದ್ಬಿಡು ಅವಳಿಕೆ. ಬೇಡ ಅಕ್ಕ, ಯಾವ ಹೆಣ್ಣು ಸಹಿಸ್ಕೊಳಕಾಗ್ದಾರ ಆರೋಪ ಮಾಡಿದಾರ ಅವರು. ಕೃಷ್ಣನೇ ಬಂದು ನನ್ನ ಪತಿವ್ರತೆ ಅಂತ ಒಪ್ಕೊಳ್ಳೋವರೆಗೂ ನಾನಿಲ್ಲಿಂದ ಕದಲಲ್ಲ. ನೀ ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ಹೋಗಿ ಅಕ್ಕ. ಆ ಲಕ್ಷ್ಮಿ ಕಣ್ಣು ಕೆಂಪು ಮಾಡ್ಕೊ ಬರ್ತಾ ಇರೋದು ನೋಡಿದ್ರೆ ನಂಗೆ ಯಾಕೋ ಸಲ ಬರೋಕ್ಕೆ. ಅಯ್ಯೋ, ಅವ್ರು ಇಲ್ಲೇ ಹೊಸ ನಿಂತ್ಕೊಬಿಟ್ರೆ ಆಮೇಲೆ ನಾಗವೇಣಿ ದಿವ್ವ ಗಿವ್ವ ಅಂತ ನಮ್ಮ ಕೆಲಸಕ್ಕೆ ಕಲ್ಲು ಹಾಕ್ಬಿಡ್ತಾಳೆ. ಅದಕ್ಕೆ ನಾನು ಅವಳಿಗೆ ಪೂಸಿ ಹೊಡೆದು ಹೆಂಗನ ಮಾಡಿ ಕ್ವಾಣೆ ಕರ್ಕೊಂಡೋಗ್ಬಿಟ್ಟು ಕೂಡ ಹಾಕೊಂಡು ಬಂದ್ಬಿಡ್ತೀನಿ ಕಣವ. ಅಷ್ಟು ಮಾಡಲ ಬಂಗಾರ ಮಗನೇ. ಅಪ್ಪ ರುಕ್ಮಿಣಿ ಅವಳು ಸಹನೆ ಒಳ್ಳೆವಳು, ನೀವ್ ಅನ್ಕೊಂಡಿರೋ ಕೆಲಸ ಅವಳು ಮಾಡಿರಕ್ಕಿಲ್ಲ. ನಿಮ್ದು ಅಮ್ಮಯ್ಯ ಅಂತೀನಿ, ಅವಳ ಒಳಗ್ ಕರ್ಕಳಿ. ಹೌದ ಲಕ್ಷ್ಮಿ, ಟೀಚರಮ್ಮ ಅಷ್ಟೊಂದು ಒಳ್ಳೆವಳಾ? ಸರಿ ಹಂಗಾರೆ ನೀನ್ ಹೇಳ್ದಂಗೆ ಟೀಚರಮ್ಮನ ಒಳಗ್ ಕರ್ಕವ. ಅದಕ್ಕೂ ಮೊದ್ಲೇ ಮ್ಯಾಲೆ ಹೋಸಿ ಮುಖ್ಯವಾದ ಕೆಲಸ ಐತೆ, ಅದು ಮಾಡ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಟೀಚರ್ ಅಮ್ಮನ ಒಳಗೆ ಕರ್ಕವಾ ಬಾ. ಮ್ಯಾಕ್ ಹೋಗ. ದಿಟ್ವಾಗ್ಲೂ ರುಕ್ಮಿಣಿನ ಒಳಗೆ ಕರ್ಕೊಂತೀರ ತಾನೆ? ಅಯ್ಯೋ, ನಿನ್ನ
ನಿನ್ನ ಅಣ್ಣ ಕಣಮಿ ಬಾ 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 ಹೋಗ ಬಾ ಹೋಗ ಭಯ್ಯ ನನ್ನ ಬಂಗಾರ ಸೊಸೆ ಕಣೋ ಬಾ ಏಯ್ ಆ ಟೀಚರ್ ಅಮ್ಮ ಮಾಡಿರೋ ಅಲ್ಕ ಕೆಲಸಕ್ಕೆ ಅವ್ಳ ಮಕ್ಕಳೇ ನೋಡಬಾರ್ದು ಅಂತದ್ರಾಗೆ ಅವ್ಳ ಸಮಾಧಾನ ಬೇರೆ ಮಾಡ್ತಾ ಇದೀಯ ನೀನು ಹಿಂಗೆ ಬಿಟ್ರ ನೀನು ಅವ್ಳ ಬುದ್ಧಿನ ಕಲ್ತ್ಕೊಳ್ತೀಯ ಇಲ್ಲ ಬೇಕ ರುಕ್ಮಿಣಿ ಏನ್ ತಪ್ಪು ಮಾಡಕ್ಕಿಲ್ಲ ನಂಗೇನೋ ಅನುಮಾನ ನೀವು ಅತ್ತೆವ ಸೇರ್ಕೊಂಡು ಏನೋ ಮಸ್ಲತ್ ಮಾಡಿದೀರಿ ಓ ನಾವೇ ಮಸ್ಲತ್ ಮಾಡ್ತೀವಿ ಮಾಡಿವೆ ಅನ್ನೋ ಸರಿ ಬಂದ್ಬಿಡ್ತಾ ನಿಂಗೆ ಆ ಟೀಚರ್ ಅಮ್ಮ ತವ್ರ ಮನೆ ಬಾಗ್ಲು ತುಳಿಯ ಗಂಟ ನೀನ್ ಈ ರೂಮಿಂದ ಆಚೆ ಬರ್ಬೇಡ ಇಲ್ಲ ಬಿದ್ದು ಅಯ್ಯೋ ದೇವ್ರೆ ಏಟೊಂದು ಅನ್ಯಾಯ ಮಾಡ್ತಾ ಇದಾರಲ್ಲಪ್ಪ ಇವರು ಲಕ್ಷ್ಮೀನ ಕೋಣೆಲಿ ಕೂಡ ಹಾಕ್ಬಿಟ್ರು ಕಿಟ್ಟಪ್ಪಂಗೆ ಹೆಂಗೆ ಈ ವಿಷಯ ತಿಳಿಸೋದು ರುಕ್ಮಿಣಿನ ಹೇಗಪ್ಪ ಕಾಪಾಡೋದು ಕಣ್ಣೆತ್ತಿ ನೋಡಮ್ಮ